ಹಾಸ್ಪಿಟಲ್ ಅನ್ನೋದು ಜೀವ ಬದುಕಿಸ್ಕೊಳಕ್ಕೆ ಅಂತ ಹೋಗ್ತೀವಿ, ಜೀವ ತೆಗಿಯೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ಶೂರೆನ್ಸ್ ಅವ್ರು ಕಷ್ಟಕ್ಕೆ ಹಾಕ್ತಾರೆ ಅಂತ ಬಂದ್ರೆ ಅವ್ರು ನಮ್ಮನ್ನ ಬಳಸ್ಕೊಂಡು ಅವ್ರು ಬೆಳ್ಕಂತವ್ರೆ, ಯಾರು ನಂಬ್ತೀರಾ? ಇದೇ ಕರೆಂಟ್ ವೈರ್ 11,000 ಕೆ ವಿ ಇಲ್ಲಿ ಹೋಯ್ತಾ ಇರೋದಿಲ್ಲ. ಹೌದಾ? ಒಂದು 10-15 ಸತಿ ಹೇಳಿದ್ದಾರೆ ನೀ ತೋಟದೊಳಗಿಂದ ಇದಾಗಿದೆ ಬೇರೆ ಕಡೆ ಶಿಫ್ಟ್ ಮಾಡಿ ಇದ್ ಮಾಡಿ ಅಂತ. ಏನ್ ನಾರ್ಮಲ್ ವೈರ್ ಅಲ್ಲ, ಹೆವಿ ಇದ ಇರೋದು. ಕಟ್ ಆದಾಗ ಬಂದಾಗ ಬಂದ್ಬಿಟ್ಟು ಶೋ ಆಫ್ಸ್ ಗಳೆಲ್ಲ ಕೊಟ್ಬಿಟ್ಟು ಹೋಯ್ತಾರೆ ಅಷ್ಟೇನೆ. ಅಂಕಲ್ ಏನಾಯ್ತು? ಇಲ್ಲಿಂದ ಆಮೇಲೆ ಇಲ್ಲಿ ನೋಡಿ, ಇದು ಇದು ಸುತ್ತ ಕಟ್ಟಾಗಿದ್ರದು. ಇಲ್ಲಿ ನೋಡಿ, ಇದೆಲ್ಲ ಯಾವ ರೀತಿ ಬರ್ನ್ ಆಗಿದೆ ಅಂತ ಯಾವ ಸ್ಪಾಟ್ ಹೇಳ್ತೀನಿ ಬನ್ನಿ. ಹಂಗೆ ಅಂತ ಮೂರು ಜೀವ ಹೋಗ್ತಾ ಇತ್ತು. ಅಲ್ಲ, ಎಲ್ಲ ತೀರೋದ್ರಂತಲ್ಲ ಯಾರು ಅಲ್ಲಿ, ಅದು ಎಲೆಕ್ಟ್ರಿಕ್ ಇದು ಇದು ಏನು ಹೊಡೆದು ಕುಂದೂರಲ್ಲಿ ತೀರ ಹೋದ್ರು. ಅವ್ರು ತೀರ ಹೋದ್ರು ಸತ್ತೋದ್ಮೇಲೆ ನಾವೇನ್ ಮಾಡಕ್ಕಾಗಲ್ಲ, ಹಂಗಾಗೋಗ್ಬಿಡುತ್ತೆ ಪಾಪ ಅವ್ರಿಗೂ. ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಇಲ್ಲಿ ನೋಡಿ ಬೆಂದ ಹೋಗಿದಿಲ್ಲೆ. ಇಲ್ಲಿ ಇಲ್ಲಿ ಇಲ್ಲ ಹಂಗೆ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಈ ತರ ಸುಟ್ ಹೋಗುತ್ತಾ ಬಿದ್ರೆ ಅಯ್ಯೋ ಅದ್ ಏನ್ ಉಳಿಯಕ್ಕಲ್ಲ ನೋಡಿ. ಇಲ್ಲಿ ಕಟ್ಟಾಗೋಗ್ಬಿಡುತ್ತೆ ಅದು. ಬಂದು ನೋಡಿ, ಇದೈತಲ್ಲ ಈ ವೈರ್ ಕನೆಕ್ಷನ್ ಇದು ನನಗೆ ಕಟ್ ಮಾಡ್ಕೊಟ್ರೆ ಕೆ ಬಿ ಆಫೀಸ್ ತಗೋಕೆ ಅಂತವ ಕೊಟ್ಟು ಅವ್ರಿಗೆ ಏನ್ ಕೇಳೋದು ಗೊತ್ತಿಲ್ಲ. 15 ವರ್ಷದಿಂದ ಹೇಳಿ ಹೇಳಿ ಸಾಕಾಗಿದ್ದೀನಿ. 15 ವರ್ಷದಿಂದ ಹಿಂಗೆ ಇದು ಹೇಳಿ ಹೇಳಿ ಸಾಕಾಗಿರೋದು. ಈಗ ಜೈ ಬಂದ್ರು ಒಪ್ಕೊಂಡಿದ್ದಾರೆ, ಬೇರೆ ಚೇಂಜ್ ಮಾಡ್ತೀವಿ ಅಂತ. ನಮಗೆ ಲೈನೇ ತೆಗಿಬೇಕು, ನಮಗೆ ಆಗಲ್ಲ. ಇಲ್ಲಿ ಲೇಬರು ವಯಸ್ಸಾದರು ಅವರು ಇವರು ಮನೆಯವರು ಎಲ್ಲ ಒಡ್ಡಾಡೋ ದಾರಿ ಇದು. ಯಾವ ಗಳಿಗೆ ಏನಾದ್ರು ಗೊತ್ತಿಲ್ಲ. ಬೆಳಿಗ್ಗೆ ನೋಡಿ, ಎಮ್ ಯಶು ದೊಡ್ಡನು, ಆ ಪಾಪು ಎಗ್ಲ ಮೇಲೆ ಪುರಿಸ್ಕೊಬಿಟ್ಟು ಆಟಾಡೋ ಆಡ ಮುಗೋಲ್ವಾ. ನಾನು ಬರ್ತೀನಪ್ಪ ಅಂತ ಬಂದವ್ರೆ, ಈ ಸ್ಪಾಟಿ ಬಂದವ್ರೆ ಇಲ್ಲಿಗೆ. ಒಂದು ಹಸು ಹೊಡ್ಕೊಂಡು ಹೋಗ್ತಿದ್ದ ಮೇಕು ಅಲ್ಲಿ ಬಿಡಕ್ಕೆ, ಅಲ್ಲಿ ಇಲ್ಲಿ ಕತ್ತಿಗೆ ಉರಿತಿರೋದು ಹಸು ಗಮನಿಸಿದೆ. ಈ ಬೆಳಕಲ್ಲಿ ಗೊತ್ತಾಗಲ್ಲ ಅದು ಉರಿತಿರೋದು, ಹಸು ಗಮನಿಸಿ ಬೆದರಿತೆ. ಇಲ್ಲ ಅಂತಂದ್ರೆ ಮುಗ್ದೆ ಹೋಗಿದ್ ಕತೆ, ಕಾಲ ಹಾಕಿದ್ರೆ. ಹಂಗಾಗಿ ಆದ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಏನೋ ಬಂದು ಅವೆಲ್ಲ ಹಾಕ್ತಾರೆ, ಮದ್ದಿದ್ದಕ್ಕೆ ಇಂಟರ್ಮೀಡಿಯೇಟ್ ಫೋನ್ ಏನು ಹಾಕ್ತೀವಿ ಸ್ವಲ್ಪ ಏನೋ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಈಗ ಬ್ಯಾಲೆನ್ಸ್ ನಾನು ಕೇಳಕ್ ಹೋಯ್ತಲ್ಲ ಅವ್ರ ಹತ್ರ, ಈ ಸದ್ಯಕ್ಕೆ ರಿಪೇರಿ ಮಾಡಿ ಕರೆಂಟ್ ಕೊಡ್ಲಿ, ಜನಗಳಿಗೆ ತೊಂದರೆ ಕೊಡೋದು ಬೇಡ. ಇಮ್ಮಿಡಿಯೇಟ್ ಆಗಿ ಬೇರೆ ಒಂದು ಇದು ರೆಡಿ ಮಾಡ್ಕೊಂಡು ಆ ರೋಡಲ್ಲಿ ತಗೊಂಡು ಅಲ್ಲಿ ಜಾಗಿಲ್ವ, ಅಲ್ಲಿ ರೋಡಲ್ಲಿ ಜಾಗಿ ತಗೋಲಿ. ಈ ಎಲ್ಲ ಈ ಬಂದ್ಬಿಟ್ಟು ಹಕ್ಕೊಳಗೆಲ್ಲ ಬಂದು ಇವರು ಆ ಮಳೆಗಾಲದಲ್ಲಿ ಮರ ಗಿರ ಎಲ್ಲ ಬೀಳ್ತಾ ಇರ್ತವೆ, ವರ್ಷಕ್ಕೆ 5ರಿಂದ 6 ಸರಿ ಹರ್ಕೊಬಿಡ್ತವೆ. ಇದೇ ತರ ಎಷ್ಟು ತೋಟ ತೊಳ್ಗೋಗಿದೆ? ಅಯ್ಯೋ ಅಯ್ಯೋ ಅಲ್ಲಿಂದ ಬಂದಿದೆ ಹೆಚ್ಚಿಗೆ. ನಾವು 2 ಕಿಲೋಮೀಟರ್ ಅಂತ ಅವ್ರೇ ಹೇಳ್ತಿರೋದು, 2 ಕಿಲೋಮೀಟರ್ ಅಂದ್ರೆ 3 ವೈರು, ಅಲ್ಲಿಗೆ 6 ಕಿಲೋಮೀಟರ್ ವೈರ್ ಬೇಕು ಅವರಿಗೆ ರಿಪೇರಿ ಮಾಡಕ್ಕೆ ಈ ಕಂಬದಿಂದ. ಆ ಕಂಬಕ್ಕೂ ವೈರ್ ತನ್ನಿ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ವೈರ್ ಇಲ್ಲ ಅಂತಾರಲ್ಲ, ನಮ್ಗೆ ಏನ್ ಹೇಳ್ಬೇಕು ಇವ್ರಿಗೆ? ಅವ್ರದ್ದು ಡಿಪಾರ್ಟ್ಮೆಂಟ್ ಅಲ್ವಾ, ಇದು ಯಾವಾಗ ರಿಸರ್ವ್ ಇರ್ಬೇಕಲ್ವಾ? ಇದು ರಿಸರ್ವ್ ಡ್ಯಾಮೇಜ್ ಎಲ್ಲ ಡ್ಯಾಮೇಜ್ ಅಂದ್ರೆ ಸರಿ ಮಾಡ್ಕೊಬೇಡುವ. ಈಗ ನಾನು ವೈರ್ ಕೊಟ್ಟಿದ್ದೀನಿ ವೈರ್ ಇಲ್ಲಿ ಕಮ್ದ ಅಕ್ಕಮ್ಗೆ ವೈರ್ ಯಾರು ಕೊಡ್ಲಿ ನಂದಲ್ಲ ಅದು ವೈರ್ ಆಕ್ಚುಲಿ. ಅಲ್ಲಿ ನಮ್ಮನೆ ಹತ್ರ ಒಂದು ಲೈಟಿಂಗ್ ವೈರ್ ಬಂದಿದೆ, ಆ ಲೈಟಿಂಗ್ ವೈರ್ ಅನ್ನ ಮಳೆಗಾಲದಲ್ಲಿ 2 ಸರಿ ಹರ್ಕೊಬಿತ್ತು ಕೆಳಕ್ಕೆ ಬಂದು ರಿಪೇರಿ ಮಾಡಿ ನಾನು ಜೋರು ಮಾಡಿದ್ರೆ ಇಂಜಿನಿಯರ್ಸ್ ಲೈನ್ ಬಿಚಾಕಿರೋದ ಅದು ಲೈಟಿಂಗ್ ಬ್ರೋಕ್ ಆಯ್ತು. ನನ್ನ ತಮ್ಮನ ಮನೆ ಇತ್ತು, ಅವ್ರ ಮನೆ ಖಾಲಿ ಮಾಡ್ಕೊ ಹೋಗಿದ್ದಾರೆ, ಲೈಟಿಂಗ್ ಇಲ್ಲ ಅದು ಮೀಟರ್ ಅಲ್ಲಿ ಸರಿ, ಅದು ರಿಮೂವ್ ಆಯ್ತು. ಅದು ರಿಮೂವ್ ಮಾಡಿದ ವೈರ್ ನಾ ತಗೋದ್ರೆ ಅವ್ರ ಮನೆಗೆ ಅವ್ರ ಡಿಪಾರ್ಟ್ಮೆಂಟ್ ತಗೋಲ್ಲ, ಅಲ್ಲೇ ಬಿಟ್ಟು ಹೋಗಿದ್ರು. ನಾನು ತೆಗೆದಿಟ್ಟಿದ್ದೆ ಸೈಡಿಗೆ, ಆಗ ಕೊಟ್ಟೆ ಅದನ್ನ. ಈಗ ಹೋಗ್ರಪ್ಪ ಅದನ್ನೇ ಹಾಕಿ ಅದ್ರಿಗೆ. ಅಲ್ಲ, ಇವ್ರಿಗೆಲ್ಲ ಟ್ಯಾಕ್ಸ್ ಕಟ್ಟೋದು ನಮಗೆ ಸುಮ್ಮನೆ ಟ್ಯಾಕ್ಸ್ ಕಟ್ತಾರ ಬಾವ ಇವ್ರಿಗೆಲ್ಲ. ಒಂದು ಕರೆಕ್ಟ್ ಆದ ಒಂದು ವ್ಯವಸ್ಥೆ ಇಲ್ಲ, ಇದ್ರೊಳಗಡೆ ಹೋಗಿ ಸತ್ತರೆ ಸತ್ತ ಮೇಲೆ ಬರ್ತಾರೆ ಅಷ್ಟೇ. ಓ ಹೌದಾ, ಹಿಂಗೆ ತಪ್ಪ ಇದೆ, ಓ ಹಿಂಗೆ ಅಂತ ಪರಿಹಾರ ಕೊಡ್ತೀವಿ ಅಂತ. ಇವ್ರದ್ದು 5 ಲಕ್ಷದ ಪರಿಹಾರ ಹುಣ್ಸಕ್ಕೆ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಫ್ಯಾಮಿಲಿ ಮುಖ್ಯ ಆಗಿರ್ತವೆ, ಇದಾಗಿರ್ತವೆ. ಇರೋದು ಜನ ಈಗ ನೋಡಿ, ಕುಂದೂರಲ್ಲಿ ಆ ಗೋಲ್ಡ್ ನೋಡಬಾರ್ದು ಪಾಪ, ಅಲ್ಲಿ ಪಾಪ ಸತ್ತೆ ಹೋಗ್ಬಿಟ್ಟಿದ್ರು ಹುಡುಗ. ಹೌದಾ? ಅವನು ಆಶ್ರಯದಲ್ಲಿ ಒಂದು ಹೆಣ್ಣು ಒಂದು ಗಂಡು ಒಂದು ಹೆಂಡತಿ ಎಲ್ಲ ಹಿಡಿದ ಮಕ್ಕಳು. ಅಲ್ಲ, ಅದೇ ಹಂಗೆ ಬಿದ್ದರೆ ಅಷ್ಟು ಕಿಲೋಮೀಟರ್ ಯಾರೆಲ್ಲ ಜಾಗದ ಪ್ರಾಂತ್ಯದ ಸುತ್ತಾಡ್ತಾರೆ, ಪ್ರಾಣಿ ಪ್ರಾಣಿಗಳೇ ಪ್ರಾಣಿಗಳು ಮನುಷ್ಯರು ಎಲ್ಲ ಗೊತ್ತಿಲ್ಲದೆ. ನಾನು ಈಗ ಇವ್ರು ಮ್ಯಾಕ್ ಬಂದಾಯ್ತಾ, ಇನ್ನು ಕರೆಂಟ್ ಹಿಂಗೆ ಇದೆ, ಓಲೆ ಆಯ್ತು ಬಿತ್ತ ಹರ್ಕ ಬೀತಲ್ವಾ, ಅಲ್ಲಿ ಟ್ರಿಪ್ ಆಗಲ್ಲ ಅಲ್ಲಿ ಗಾಡಿ. ಇನ್ ಯಾವ ಮಟ್ಟದಲ್ಲಿ ಐತೆ ಆಫೀಸ್ ಅವ್ರದ್ದು ಅಲ್ಲಿ ಟ್ರಿಪ್ ಹೋಗ್ಬೇಕು, ಫೀಸ್ ಹೋಗ್ಬೇಕು, ಅದು ಹೋಗಿಲ್ಲ ಕತ್ಗೆ ಉರಿತಲ್ಲ ಐತಿ ಇಲ್ಲಿ ನೋಡಲ್ಲ, ಉರುದ್ರದಲ್ಲಿ ನೋಡಿದ್ರಲ್ಲ. ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವ್ದೋ ಜ್ಞಾನದಲ್ಲಿ ಅಥವಾ ನಾವು ಗಾಡಿ ಇದು ಓಡಾಡೋದು, ನಾವು ಬೈಕ್ ಅಲ್ಲಿ ಓಡಾಡ್ತೀವಿ, ಅಕಸ್ಮಾತ್ ಬೈಕ್ ಅಲ್ಲಿ ಬಂದಿದ್ರೆ ಇದು ಯಾವ್ದೇ ಕಾರಣಕ್ಕೂ ಗೊತ್ತಾಗ್ತಿಲ್ಲ. ಈಗ ಮೊನ್ನೆನು ಫೋನ್ ಮಾಡಿ ಹೇಳಿದೀವಿ, ಕರ್ದು ಹೇಳಿದೀವಿ ಕಟ್ ಆಗುತ್ತೆ ನೋಡಿ ಬೀಳುತ್ತೆ ತಪ್ಪಿಸಾಕಿ ಅಂತ. ಎಲ್ಲಾ ದೇಶಗಳಲ್ಲೂ ಟೆಕ್ನಾಲಜಿ ದೊಡ್ಡ ಮಂತ್ ಬೆಳೆದಿದ್ದಾವೆ, ಅಂಡರ್ಗ್ರೌಂಡ್
ಲೆಕ್ಕದಲ್ಲಿ ಮಾಡ್ತಾರೆ ಎಲ್ಲದನ್ನ ಸಿಸ್ಟಮ್ ಗಳ ಇಲ್ಲ. ನಾವ್ ಸಿಂಗಾಪುರ್ ಎಲ್ಲ ಇದ್ವಲ್ಲ, ಒಂದು ವೈರ್ ಹೊರಗಡೆ ಕಾಣಲ್ಲ, ಎಲ್ಲ ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಇರ್ತವೆ. ಇಲ್ಲೆಲ್ಲ ಇನ್ನು ಆ ಕಂಬ ಹಾಕೊಂಡು ಅಲ್ಲಿ ನೋಡಿದ್ರೆ ಆ ದೇಶದಕ್ಕಿಂತ 3 ಪಟ್ಟು ಜಾಸ್ತಿ ಟ್ಯಾಕ್ಸ್ ನಾವು ಕಟ್ತಾ ಇದೀವಿ. ನಾನು ಅಲ್ಲಿ ಇದ್ನಲ್ಲ, ಲಕ್ಷಾಂತರ ರೂಪಾಯಿ ದುಡಿತಾ ಇದ್ರು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ಲ. ನಮ್ಗೆ ಕಡಿಮೆ ಫಾರಿನರ್ಸ್ ಆಗಿ ಅವ್ರಿಗಂತೂ ಟ್ಯಾಕ್ಸ್ ಇಲ್ವೇ ಇಲ್ಲ ಬಿಡಿ ಅಲ್ಲಿ ಸಿಟಿಜನ್ ಗಳಿಗೆ. ನಾವಿಲ್ಲಿ ಲಕ್ಷಾಂತರ ರೂಪಾಯಿ ಅಲ್ಲಿ ದುಡಿತಿದ್ರೆ ಟ್ಯಾಕ್ಸ್ ಕಮ್ಮಿ ಕಟ್ತಿದ್ದೆ, ಅಲ್ಲಿಂದ 3 ಪಟ್ಟು ಸಂಬಳ ಕಡಿಮೆ. ಇಲ್ಲಿ ನಾನು ಬಂದ ಮೇಲೆ ಆದ್ರೂ 3 ಪಟ್ಟು ಜಾಸ್ತಿ ಟ್ಯಾಕ್ಸ್ ನಿಲ್ ಕಟ್ತಾ ಇದೀನಿ. ಆದ್ರೆ ಏನ್ ಫೆಸಿಲಿಟೀಸ್ ಇವ್ರದ್ದು ಹೆಕ್ಕಿದಂಗ ಗೊತ್ತಾ, ನಮ್ಮ ಸರ್ಕಾರದ ಕತೆ 9% 18% ಟ್ಯಾಕ್ಸ್ ಅಂತ ಒಂದು ಹಾಕ್ತಾರೆ. ಆಯ್ತಾ, ಈಗ ನಾನು ಮೊನ್ನೆ ನಾನು ಕಾರ್ ಸರ್ವಿಸ್ ಬಿಟ್ಟಿದ್ದೆ, 18% ಲೇಬರ್ ಮಾಡ್ತಾರಲ್ಲ, ಆ ಲೇಬರ್ ಟೋಟಲಿ ಒಂದು 5,000 ಅಂತಂದ್ರೆ ಅದಕ್ಕೆ 18% ಇದು ಯಾವುದು ಜಿ ಎಸ್ ಟಿ. ಅದರಲ್ಲಿ ಸ್ಟೇಟಿನ 9, ಸೆಂಟ್ರಲಿನ 9, ಆಮೇಲೆ ಮೆಟೀರಿಯಲ್ ತಗತೀವಲ್ಲ ಅವ್ರತವ ಅದಕ್ಕೂ 18% 9% ಸೆಂಟ್ರಲ್ ಗೌರ್ಮೆಂಟ್ಗೆ, 9% ಸ್ಟೇಟ್ ಗೌರ್ಮೆಂಟ್ಗೆ. ಅದು ಟೋಟಲ್ ಆಗುತ್ತಲ್ಲ, ಟೋಟಲ್ ಇನ್ನೊಂದ್ಸಲ ಜಿ ಎಸ್ ಟಿ ಕೊಡ್ತಾರೆ 9.9. ಇವ್ರು ಹೆಂಗಿದೆ ಅಂತ ಹೇಳಕ್ ನೋಡ್ರೆ 18% ಆ ತಗೊಂಡ್ 29 30% ಸೇರಿಸ್ಕೊತಾರೆ. ತಂತಿ ಕಟ್ರಪ್ಪ ಅಂತಂದ್ರೆ ಇವ್ರದ್ದು ತಂತಿನೇ ಇಲ್ಲ. ಒಳ್ಳೆ ಒಂದು ಫೆಸಿಲಿಟಿ ಇಲ್ಲ ಅಂತಂದ್ರೆ ಇದೆ ಕಾನೂನು ಅನ್ನೋದು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗೊತ್ತಿ ಇದು ಮಾಡಿದ್ರೆ ಮಕ್ಕಳಿಗೆಲ್ಲ ಕಾನೂನು ಬಗ್ಗೆ ಗೊತ್ತಿದ್ರೆ ಸ್ಕೂಲ್ ಸಬ್ಜೆಕ್ಟ್ ಗಳಲ್ಲೇ ಕಾನೂನು ಇಲ್ಲ, ಹೋಗ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ ಇರ್ತವೆ. ಈಗ ಕಾನೂನು ಅನ್ನೋದು ಬಂದ್ರೆ ಜನ ನಾಲೆಜಬಲ್ ಆಗ್ತಾರೆ, ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡೋ ಅಂತ ಮನೋಗುಣ ಬೆಳೆಯುತ್ತೆ ಅವ್ರಿಗೆ ಗೊತ್ತಿದ್ರೆ, ನಾಲೆಜ್ ಇದ್ರೆ. ಈಗ ಅಂತ ಸಬ್ಜೆಕ್ಟ್ ಗಳು ಬಂದ್ರೆ ಜನ ನಾಲೆಜಬಲ್ ಆದ್ರೂ ಟ್ಯಾಕ್ಸ್ ಎಲ್ಲಿಂದ ಹೊಡೆಯಕ್ ಸಾಧ್ಯ? ಯೋಚನೆ ಮಾಡಿ, ಸಬ್ಜೆಕ್ಟ್ಗಳೇ ಇಲ್ಲ ನಮ್ಗಿಂತವೆ. ನಾವು ಏನು ಪ್ರಜಾಪ್ರಭುತ್ವ ಅಂತ ಹೆಸರಿಗೆ ಮಾತ್ರ ಇಲ್ಲಿ ಜಿದ್ದ ಆಳುಗಳ ತರನೇ ಬದುಕ್ತಾ ಇದೀವಿ ಅನ್ನೋದು ಬಿಟ್ಟರೆ ನಾವು ದುಡಿಯೋದು ಸರ್ಕಾರ ಸಕ್ಕಾಗೋಗಿದೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನನ್ನ ಮಗಳನ್ನ ಮೊನ್ನೆ 6 ತಿಂಗಳ ಹಿಂದೆ ನಾನು ಆಸ್ಪತ್ರೆಗೆ ಏನೋ ಒಂದು ಹುಷಾರಿಲ್ಲ ಅಂತ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದೀನಿ, ಹುಷಾರಿಲ್ಲ ಅಂತ ಕರ್ಕೊಂಡು 1 ತಿಂಗಳಿಂದ ಹುಷಾರಾಗ್ತಿರ್ಲಿಲ್ಲ. ಎಲ್ಲ ಕ್ಲಿನಿಕ್ ಗಳಿಗೂ ತೋರಿಸಿದೆ, ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಕೆ ಆರ್ ಪುರಂ ಅಲ್ಲಿ ಮಂಜುನಾಥ ಹಾಸ್ಪಿಟಲ್ ಅಂತ ಹೋಗಿ ಮಗಳನ್ನ ಸೇರಿಸ್ತು, ಅಲ್ಲಿ ಹೋಗಿ ತೋರಿಸಿದ್ರೆ ಬ್ಲಡ್ ಇನ್ಫೆಕ್ಷನ್ ಆಗಿದೆ, ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಒಂದು ದಿನ ಅಡ್ಮಿಟ್ ಆದ್ರೆ ನಿಮಗೆ ರಿಕವರ್ ಮಾಡ್ಕೊಡ್ತೀವಿ, ಹಾಗೆ ಹೀಗೆ ಎಲ್ಲ ನೀಟಾಗಿ ಇದು ಮಾಡ್ಕೊಡ್ತೀವಿ ಅಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ? ಪೇರೆಂಟ್ಸ್ ಹೇಳಿದ್ರಲ್ಲ, ಅವ್ರು ಹೇಳಿದ್ರೆ ಪೇರೆಂಟ್ಸ್ ಏನ್ ಗೊತ್ತಾಗುತ್ತೆ, ನಮ್ಗೆ ಹುಷಾರಾಗ್ತಿಲ್ಲ ಅನ್ನೋ ಟೆನ್ಷನ್ ಇದೀವಿ. ಆ ಇದ್ರಲ್ಲಿ ಹೋಗಿ ಅವ್ರು ಹೇಳಿದ್ರಲ್ಲ ಡಾಕ್ಟರ್ ಅಂತ ನಾವು ಹೋಗಿ ಸೇರಿಸ್ದು, ಒಂದಿನ ಹುಷಾರಾಯ್ತು ಏನಾಗಲಿಲ್ಲ, 11,000 ರೂಪಾಯಿ ಬಿಲ್ ಮಾಡಿದ್ರು ನಮಗೆ. ನಂದು ಇನ್ಶೂರೆನ್ಸ್ ಇದೆ, 18,000 ರೂಪಾಯಿ ಕಟ್ತೀನಿ 3 ಜನಕ್ಕೆ, ನನ್ನ ಮಗಳಿಗೆ ನನ್ನ ಹೆಂಡತಿಗೆ ನನಗೆ ಅಂದ್ಬಿಟ್ಟು 18,000 ರೂಪಾಯಿ ಕಟ್ತೀನಿ. ಡಾಕ್ಟ್ರ್ ಹೇಳಿದ್ರು ಅಡ್ಮಿಟ್ ಆದು, ಅವ್ರು ಏನೋ ಚೀಟಿ ಬರ್ದು ಕೊಟ್ರು ಕೊನೆಗೆ ಅವೆಲ್ಲ ಇಷ್ಟಿಷ್ಟು ಬಿಲ್ ಆಗಿದೆ ಹಂಗೆ ಹಿಂಗೆ ನೀವು ಕೊಡಿ ನಿಮ್ಮ ಇನ್ಶೂರೆನ್ಸ್ ಅವ್ರಿಗೆ ಅಂತ ಇನ್ಶೂರೆನ್ಸ್ ಅವ್ರಿಗೆ ಕಳಿಸಿದ್ರೆ ರಿಜೆಕ್ಟ್ ಮಾಡಿದ್ರು. ಯಾಕೆಂದ್ರೆ ಇದು ಹುಷಾರ್ ಮನೇಲೆ ಹುಷಾರಾಗುತ್ತೆ, ಇದಕ್ಕೆ ನೀವು ಸುಮ್ಮನೆ ಅನ್ನೆಸೆಸರಿ ಡಾಕ್ಟರ್ ನಿಮ್ಮನ್ನು ಅಡ್ಮಿಟ್ ಮಾಡಿದ್ರೆ ಹಂಗೆ ಹಿಂಗೆ ಅಂದರು. ನಂದೇನು ಪ್ರಾಬ್ಲಮ್ ಇಲ್ಲಿ, ನನ್ನ ಮಗಳಿಗೆ ಹುಷಾರಾಗ್ತಿಲ್ಲ, ಎಲ್ಲ ಬಿಲ್ನು ತೋರಿಸ್ತಾ ಇದ್ದೀನಿ, ನನ್ನ ಮಗಳಿಗೆ ಹುಷಾರಾಗ್ತಿಲ್ಲ, ತಿಂಗಳಾಗಟ್ಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ಅಲ್ಲಿ ಅಡ್ಮಿಟ್ ಮಾಡಿ ಹುಷಾರು ಮಾಡ್ತೀವಿ ಅಂದ್ರೆ ಹುಷಾರು ಮಾಡಿಕೊಟ್ರು. ಇನ್ಶೂರೆನ್ಸ್ ಇದೆ ನಮಗೆ, ನಾವು ಯಾಕೆ ಇನ್ಶೂರೆನ್ಸ್ ಕಟ್ತೀವಿ? ಯಾವ್ದಾರು ಇಂಥ ಸಂದರ್ಭಗಳು ಬಂದಾಗ ಕಷ್ಟಕ್ಕಾಗಲಿ ಅಂತ ಇನ್ಶೂರೆನ್ಸ್ ಕಟ್ತೀವಿ. ಹಾಸ್ಪಿಟ್ಲುಗಳು ನಮ್ಮನ್ನು ನಡೀತಾವೆ, ಈ ಕಡೆ ಇನ್ಶೂರೆನ್ಸ್ ಕಂಪ್ನಿಗಳು ನಡೀತಾವೆ. ಬಿಡುಗಡೆ ಅವ್ರ ಮೇಲೆ ಲೇಬರ್ ಕೇಸ್ ಹಾಕಿ ಅವ್ರಿಗೆ ಅದನ್ನ ಹಾಕಕ್ಕೆ ಅಂತಾನೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅವ್ರಿಗೆ 3 ಸರಿ ಫೋನ್ ಮಾಡಿದೀನಿ, ನಮ್ಗಿಲ್ಲ ನಮ್ದಲ್ಲ ಅದು, ನನ್ನ ಹೈಯರ್ ಇದು ಡಾಕ್ಟರ್ ಡಿಸೈಡ್ ಮಾಡಿದ್ರಂತೆ ನನ್ನ ಮಗಳಿಗೆ ಏನ್ ಕಾಯಿಲೆ ಅಲ್ಲಿ ಏನೋ, ಅವರು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಡಾಕ್ಟರ್ ಅವ್ನಿಗೆ ಹೆಣ್ಣಿನ ಹಾಕಿದಾರೆ ಕಾಣುತ್ತೆ ಡಾಕ್ಟರ್, ಒಂದ್ ತಿಂಗಳು ವಾಸಿ ಎಲ್ಲ ಮುಗಿಗೆ ಅಂತಂದ್ರೆ ಇರೋ ಒಂದ್ ಮಕ್ಳು ಕಟ್ಕೊಂಡಿರ್ತೀವಿ, ಹಿಂದೆಲ್ಲ ನಾವು ಎಷ್ಟು ಅನುಭವಿಸಿದ್ವಿ ಆ ಮುಗಿಗೋಸ್ಕರ. ಈ ಅಷ್ಟು ಆರೋಗ್ಯ ಸರಿ ಇಲ್ಲ ಅಂತ ಡಾಕ್ಟರ್ ಎಲ್ಲ ಹಿಂದೆ ಅನುಭವಿಸಿದ್ವಿ. ಒಂದ್ಸರಿ ಆಗ್ಲಿ ಒಂದ್ಸರಿ ಬ್ಲಡ್ ಪ್ಲೇಟ್ಲೆಟ್ ಡೌನ್ ಆಗಿ ಅಲ್ಲಿ ಅವಾಗ ಚೆನ್ನಾಗಿ ಟ್ರೀಟ್ ಮಾಡಿತ್ತು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್. ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ನಂಬಿಕೆ ಇಟ್ಟೆ ಈ ಇನ್ಶೂರೆನ್ಸ್ ತಗೊಂಡಿದ್ದೆ, ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್ ಕಂಪ್ನಿ ಈಗಿರೋದ್ರಲ್ಲಿ. ಕೋವಿಡ್ ಎಲ್ಲ ಆಯ್ತು, ಈಗ ಕೋವಿಡ್ ಎಲ್ಲ ಆದ್ಮೇಲೆ ಎಲ್ಲ ಕಂಪ್ನಿಗಳಿಗೂ ಲಾಸ್ ಆಗ್ತಿದ್ದೇವೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಎಷ್ಟೋ ಪರ್ಸೆಂಟ್ ಎಲ್ಲ ಇನ್ಶೂರೆನ್ಸ್ ಅವರು ಇದು ಪ್ರೀಮಿಯಂ ನ ಜಾಸ್ತಿ ಮಾಡಿದ್ದಾರೆ ಈಗ ಎಲ್ಲ ಇದ್ರಲ್ಲೂ. ನಾವು ಅದನ್ನು ಕಟ್ತಾ ಇದೀವಿ, ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗ್ತವೆ ಇನ್ಶೂರೆನ್ಸ್ ಹಂಗೆ ಹಿಂಗೆ ಅಂತ. ನಾವೇನು ಕಾಯಿಲೆ ಬಿದ್ದರೆ ಅವಾಗ 4 ವರ್ಷಕ್ಕೋ 5 ವರ್ಷಕ್ಕೋ 1 ಸರಿ ಬೀಳ್ತೀವಿ. ಇಂಥ ಸಿಚುವೇಶನ್ ಬಂದಾಗ ಇವರು ನಮ್ಮನ್ನ ದೋಷ್ತಾರೆ ಅಂದರೆ, ಮತ್ತು ಈ ಕಡೆ ಹಾಸ್ಪಿಟಲ್ಗಳು ನಮ್ಮ ದೋಷ್ತವೆ ಅಂದರೆ ಭೂಮಿ ಮೇಲೆ ನಾವು ಎಲ್ಲಿ ಬದುಕೋಣ? ಸೋ ಇವ್ರು ಸುಲಿಗೆ ಇವೆಲ್ಲ ಬಿಡಿ, ಎಲ್ಲ ಕಂಪ್ಲೀಟ್ದಲ್ಲಿ ಸರ್ಕಾರ ಬರೀ ಸುಲಿಗೆನೇ ಆಗ್ತಿರೋದು. ಯಾ ಸರ್ಕಾರ ಕೇಳಲ್ಲ, ಸಾಮಾನ್ಯ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ, ಸರ್ಕಾರನು ಇಡ್ತಾ ಹಾಕಲ್ಲ ಇದ್ರ ಮೇಲೆ. ಅವ್ರ ಜೊತೆ ಲಿಂಕು, ಈಗ ಒಂದು ಪ್ಲಾಸ್ಟಿಕ್ ಕಂಪ್ನಿ, ಆ ಪ್ಲಾಸ್ಟಿಕ್ ನ ಬಳಸಬೇಡಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಕಂಪ್ನಿಗಳ ಹತ್ರ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡಿರ್ತಾರೆ ಕಂಪ್ನಿಗೆ. ಡೈರೆಕ್ಟ್ ಇನ್ಶೂರೆನ್ಸ್ ಇದನ್ನ ಕ್ಯಾನ್ಸಲ್ ಮಾಡಬಹುದು, ಏನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬಹುದು, ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಜನಗಳಿಗೆ ನೀವು ಬಳಸಬೇಡಿ, ನೀವು ಬಳಸಿದ್ರೆ 5,000 ರೂಪಾಯಿ ದಂಡ ಹಾಕ್ತಾರೆ, ಹುಡುಕಬಿಟ್ಟು ಅವ್ನಿಗೆ ದಂಡ ಹಾಕ್ತಾರೆ 5,000 ರೂಪಾಯಿ. ಬೆಂಗಳೂರಲ್ಲಿ ಹಾಕ್ತಾರೆ 5,000 ರೂಪಾಯಿ, ಮಾರ್ದವ್ನಿಗೆ 5,000 ರೂಪಾಯಿ, ತಗೊಂಡೋದವ್ನಿಗೆ ಇಷ್ಟು ಅಂತ ದಂಡ ಇದೆ ಬೆಂಗಳೂರಲ್ಲಿ. ಮೇನ್ ಮಾಡ್ತಾರ ಇವರು. ಇವತ್ತು ನಾನು ಇದನ್ನ ಕೇಳಿದ್ರೆ, ನಾನು ಲೈನ್ ಮ್ಯಾನ್ ಕೇಳಿದ್ರೆ ಜೈ ಕೇಳಿ ಅಂತಾರೆ, ಜೈ ಕೇಳಿ ಅಂತಂದ್ರೆ ಎ ಟ್ರಿಬಲ್ ಈ ಕೇಳಿ ಅಂತಾರೆ. ಒಂದು ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ಅಲಿಬೇಕು ಗೊತ್ತಾ? ಒಂದಿದಕ್ಕೆ ನಾವೀಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಜೀವನದಲ್ಲಿ, ಜೀವನ ತುಂಬಾ ಬ್ಯುಸಿ ಆಗಿದೆ. ನಾವು ಇವತ್ತು ಈ ಕೆಲಸ ಮಾಡ್ಸಕ್ಕೆ
ನಾವುಗಳಂತೂ ನಿಜವಾಗ್ಲೂ ಹೇಳೋದು ಈಗ ನೋಡಿ, ಕೆಲವು ಐ ಟಿ ಸೆಲ್ ಗಳಂತ ಕಮೆಂಟ್ ಮಾಡಕ್ಕೆ ಕೆಳಗಡೆ ನೆಗೆಟಿವ್ ಆಗಿ ಅವೇ ಇರ್ತವೆ. ಅಂದ್ರೆ ನಮ್ಮ ತಪ್ಪು ಮಾಡೋದು ಪರ್ಸನಲ್ ಅಟ್ಯಾಕ್ಸ್, ಯಾರು ವಾಯ್ಸ್ ರೈಸ್ ಮಾಡ್ದವನು, ಕ್ವಶನ್ ಮಾಡ್ದವನಿಗೆ ಒಂದು ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಬದಲಾವಣೆ ಎಲ್ಲಿಂದ ಆಗುತ್ತೆ? ಈಗ ನಾವೇನೋ ಒಂದು ಕ್ವಶನ್ ಮಾಡ್ತಾ ಇದೀವಿ, ನಮ್ಗೊಂದು ಸಪೋರ್ಟ್ ಯಾರು ಮಾಡಲಿಲ್ಲ ಅಂತ ಅಂದಾಗ ಬೇಸತ್ ಹೋಗ್ಬಿಡುತ್ತೆ ಆ ವ್ಯಕ್ತಿಗೆ, ಕೊನೆಗೆ ಏನೂ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾನೆ. ಒಂದಿಷ್ಟು ಇದಾವೆ, ಒಂದು ನೂರು, ಅವ್ನು 100 ಜನ ಇಡೋದು ಕಷ್ಟ. ನಾ ಅವ್ರಿಗೆ ಕೊಟ್ಟೆ 1000 crore ಖರ್ಚು ಮಾಡೋ ಅವ್ರಿಗೆ ಐ ಟಿ ಸೆಲ್ಗಳು ಅಂತ ಕೂತ್ಕೊಂಡು ಕೆಳಗಡೆ ನೆಗೆಟಿವ್ ಕಮೆಂಟ್ ಹಾಕಿ ಅವನ ವಿಚಾರಗಳನ್ನೇ ಚೇಂಜ್ ಮಾಡೋ ಒಂದು ಪ್ರಯತ್ನ ಮಾಡ್ತಾನೆ. ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಮಾತಾಡ್ತಿಲ್ಲ, ಯಾವನೇ ಬರಲಿ ಇಲ್ಲಿವರೆಗೆ ಯಾರೇ ಬಂದಿರಲಿ, ಎಲ್ಲ ಸರ್ಕಾರದ ಬಗ್ಗೆನೂ ಮಾತಾಡ್ತಾ ಇರೋದು. ನಮ್ಮನ್ನು ಯಾಕೆ ಈ ಥರ ಬಳಸ್ಕೊತಾ ಇದ್ದೀರಾ ಅಂತ ನಮ್ಮ ಅಳಲನ್ನು ತೊಡ್ಕೊತಾ ಇರೋದು. ಇವ ಹೇಳಿದ್ನಲ್ಲ ಇನ್ಶೂರೆನ್ಸ್ ವಿಚಾರದಲ್ಲಿ, ಇನ್ಶೂರೆನ್ಸ್ ಅವ್ರು ನೋಡಿದ್ರೆ ಡಾಕ್ಟರ್ ಹತ್ರ ಜಸ್ಟಿಫಿಕೇಶನ್ ಲೆಟರ್ ತಗೊಂಬನ್ನಿ, 3 ಸರಿ ಫೋನ್ ಮಾಡಿದ್ಮೇಲೆ ಡಾಕ್ಟರ್ ಹತ್ರ ಜಸ್ಟಿಫಿಕೇಶನ್ ಲೆಟರ್ ತಗೊಂಬನ್ನಿ ಅಂದ್ರು. ಮತ್ತೆ ಸುತ್ತದೆ ಹಾಸನದಿಂದ ಬೆಂಗಳೂರಿಗೆ. ನಾನು ಒಂದ್ ದಿವಸ ಕಳಿಸಿದ್ರಲ್ಲ, ನೀವನ್ನು ಒಂದ್ ದಿನ ಕಳಿಸ್ದೆ, ಅಲ್ಲಿಗೆ ಹೋದ್ರೆ ಡಾಕ್ಟರ್ ಹತ್ರನೇ ಫೋನ್ ಮಾಡಿಸ್ದೆ ಇನ್ಶೂರೆನ್ಸ್ ಅವ್ರಿಗೆ. ಡಾಕ್ಟರ್ ಏ ನಿನ್ಗೆ ಹಂಗಿದೆಯಾ ಇದು ಅಂತ ಅವರಿಬ್ರು ಜಗಳ ಆಡಿದ್ರು ಅಲ್ಲಿ. ಓಹೋ ಡಾಕ್ಟರ್ ಏನೋ ನಮ್ಮ ಸಪೋರ್ಟಿ ನಿಂತವ್ರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಇವ್ರು ಮಾಡ್ಕೊಡ್ತಾರೆ ಅಂತ ಡಾಕ್ಟರ್ ಹತ್ರ ಮಾತಾಡ್ಸಿದ್ರೆ ಅವ್ರು ಜಸ್ಟಿಫಿಕೇಶನ್ ಲೆಟರ್ ಮಾಡ್ಕೊಳ್ಳಿಲ್ಲ ಇಷ್ಟು ತಿಂಗಳ 6 ತಿಂಗಳ. ನೀನು ಗಿಂತಂಗ್ ಮಾಡು, ನಾನು ಹತ್ತಂಗ್ ಮಾಡ್ತೀನಿ ಅಂತ ನಾಟಕ ಮಾಡ್ತೀನಿ. ಡಾಕ್ಟರ್ ಸಮೇತ ಮಾಡ್ಕೊಳ್ಳಿಲ್ಲ ಜಸ್ಟಿಫಿಕೇಶನ್ ಲೆಟರ್. ಏನ್ ಮಾಡ್ತಾರೆ ಹಂಗೆ ಕೇಳಿ ಕೇಳಿ 6 ತಿಂಗಳಾಗಿದೆ ಇಲ್ಲಿವ್ರು. ಅದಕ್ಕೆ ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಅಷ್ಟೇ. ಇಲ್ಲ ಅಪೂರ್ಣ ಆಗಿಲ್ಲ, ಏನೂ ಇಲ್ಲ. ದಿನ ತಿಂಗಳಿಗೆ 10,000 ಸಂಪಾದನೆ ಮಾಡಿ ಜೀವನ ಮಾಡೋರು ಎಷ್ಟೋ ಜನ ಇದಾರೆ, ಇಡೀ ಸಂಸಾರ ಸಾಕವ್ರಿ. ಅದರಲ್ಲಿ ಸಣ್ಣ ಏರುಪೇರುಗಳು ತೈಸ್ಕೊಳಕ್ ಆಗಲ್ಲ. ಇವ್ರನ್ನೆಲ್ಲ ನಂಬಿ ಇನ್ಶೂರೆನ್ಸ್ ಅವ್ರು ನಂಬಿ ಬದುಕಕ್ಕಾಗಲ್ಲ. ಹಾಸ್ಪಿಟಲ್ ಅನ್ನೋದು ಜೀವ ಬದುಕಿಸ್ಕೊಳಕ್ಕೆ ಅಂತ ಹೋಗ್ತೀವಿ, ಜೀವ ತೆಗೆಯ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ಶೂರೆನ್ಸ್ ಅವ್ರು ಕಷ್ಟಕ್ಕೆ ಆಗ್ತಾರೆ ಅಂತ ಬಂದ್ರೆ ಅವ್ರು ನಮ್ಮಿಂದ ದುಡ್ಡು ಕಿತ್ಕೊಂಡು ಜೀವನ ಮಾಡೋದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದು ಬೆಳೀತಾ ಇದಾರೆ ಇನ್ಶೂರೆನ್ಸ್ಗಳು. ಅವ್ರು ನಮ್ಮನ್ನು ಬಳಸ್ಕೊಂಡು ಅವ್ರು ಬೆಳ್ಕೊಂತವ್ರೆ, ಯಾರು ನಂಬ್ತೀರಾ ಅವ್ರಿಗೆ? ಯಾಕೆ ಸರ್ಕಾರಗಳು ಅಂತ ಬರ್ತೀವಿ, ಸರ್ಕಾರ ಅಂತ ವೋಟ್ ಹಾಕ್ತೀವಿ, ಅದೊಂದು ಇದು ಒಳ್ಳೇದು ಮಾಡುತ್ತೆ ಹಾಗೆ ಹೀಗೆ ಅಂತ ನಮ್ಗೆ ಇಷ್ಟು ಚಿಲ್ವ ಪುಡ್ಗಾಸಿನ ಆಸೆ ತೋರಿಸ್ಬಿಟ್ಟು ನಮಗೆ ವೋಟ್ ಕಿತ್ಕೊಂಡು ಬರೀ ದಿನಕ್ಕೆ 4 ಕಾಣಿ ಹಂಗೆ ಕೊಟ್ಬಿಟ್ಟು ನಮ್ಮ ಹತ್ರ ವೋಟ್ ಕಿತ್ಕೊಂಡು ಹೋಗಿ ನಮ್ಮ ಇದು ಮಾಡ್ತಾರೆ. ನಮಗೆ ಗೊತ್ತೂ ಆಗ್ತಾ ಇಲ್ಲ ನಾವು ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಪೇಸ್ಟ್ ತಗೊಬನ್ನಿ, ಒಂದು ಸೋಪ್ ತಗೊಬನ್ನಿ, ಏನೋ ಒಂದು ಚಪ್ಪಲಿ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ಎಲ್ಲದರಲ್ಲೂ ಟ್ಯಾಕ್ಸ್. ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಈಗ ರೋಡ್ ಟ್ಯಾಕ್ಸ್ ಅಂತ ಕಟ್ಟಿರ್ತೀವಿ ಕಾರಿಗೆ, ಕಾರ್ ತಗೋಬೇಕಾದ್ರೆ ಕಾರಿಗೆ ಬೇರೆ ಸಪ್ರೇಟ್ ಟ್ಯಾಕ್ಸ್ ಇರುತ್ತೆ, ಅದಲ್ಲದೆ ಟೋಲ್. ನಾನು ಈಗ ಬೆಂಗಳೂರಿಗೆ ವಾರದಲ್ಲಿ ಒಂದು 3 ಸರಿ ಹೋದ್ರೆ 3 ಸರಿ ಕಟ್ಕೋಬೇಕು, 3 ಸರಿ ಬರಬೇಕು. ಇನ್ನು ಎಲ್ಲಿ ಉಳಿಯುತ್ತೆ ದುಡ್ಡು? ಎಲ್ಲಿ ಉಳಿಯುತ್ತೆ? ಇಷ್ಟು ತಪ್ಪ ಇರುತ್ತೆ ದುಡ್ಡಿಂದ ತುಂಬಿಕೊಂಡು ಹೋದ್ರೆ ಇದರಲ್ಲಿ ಮತ್ತೆ ಹಿಂಗೆ ಎಳೆದು ಹೋಗೋದು. ನಮಗೆ ಶೇರ್ ಅಂತದ್ದು ನಮಗೆ ಬೇಕಾಗಿದ್ದು ತಗೊಳ್ಳೋದನ್ನು ಅದರಲ್ಲಿ ಏನೊಂದು 30% ತಗೋಬೋದಷ್ಟೇ. ಎಲ್ಲ ಟ್ಯಾಕ್ಸ್ ನೀವೇನು ತಿನ್ನಿ ಕೂರಿ ನೀರು ಕುಡಿ ಎಲ್ಲದಕ್ಕೂ. ಲಕ್ಸುರಿಯಸ್ ಲೈಫ್ ಬೇಡ, ಜಸ್ಟ್ ಡೀಸೆಂಟಾಗಿ ಬದುಕ್ತೀವಿ ಅಂತ ಅಂದ್ರೆ ಇವತ್ತು ತುಂಬ ಕಷ್ಟ. ದೊಡ್ಡ ಮಟ್ಟದಲ್ಲಿ ರಿಚ್ ಆಗಿರೋರೆಲ್ಲ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ಬೋದು, ಮಿಡಲ್ ಕ್ಲಾಸ್ ಅವರು ಒಂದು ಲಕ್ಸುರಿ ಲೈಫ್ನ ಕನ್ಸು ಕಾಣೋಕ್ಕೂ ಸಾಧ್ಯ ಇಲ್ಲ ಇವತ್ತು. ಬಡವರಂತೂ ಬಿಟ್ಬಿಡಿ, ಅದು ಕನ್ಸು ಅದೇ ದೊಡ್ಡ ಕನ್ಸು ಆಗೋಗ್ಬಿಟ್ಟು ರಾತ್ರಿ ಮಲಗಿದಾಗೆಲ್ಲ ಕನ್ಸು ಕಂಡ್ಕೊಂಡು ಎಲ್ಲ ಖುಷಿ ಪಡ್ತಾರೆ ಏನೋ ಗೊತ್ತಿಲ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗಂತೂ ಸಾಧ್ಯನೇ ಇಲ್ಲ. ನಮ್ದು ಲಯ ಇಂಡಿಯಾದಲ್ಲಿ ಬದುಕೋದು ಜನಸಂಖ್ಯೆ ಯಾಕೆ ವಯಸ್ಸು ಕಮ್ಮಿ ಆಗೋಗುತ್ತೆ 60-65 ವರ್ಷಕ್ಕೆ ಸತ್ತೋಗ್ತಾವೆ ಎಲ್ಲರೂ ಅಂದ್ರೆ ಈ ಟೆನ್ಷನ್ ಯೋಚನೆ ಮಾಡಿ 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 ಅದನ್ನ ಏನೇ ಒಂದು ದುಡ್ಡು ಇದು ಮಾಡೋರು ಅಲ್ಲಿ ಸಿಗಾಕತ್ತೀನಿ ಇಲ್ಲಿ ಸಿಗಾಕತ್ತೀನಿ ಅಂದ್ರೆ ದುಡ್ಡಿಲ್ಲ ಅವನ ಹತ್ರ. ನಾ ಟೈಟ್ ಮಾಡಿ 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 ಆ ಯೋಚನೆಗೆ ಅರ್ಧ ಕಾಯಿಲೆ ಬಂದು ಸತ್ತೋಯ್ತಾರದು. ಪರಿಹಾರ ಇಲ್ಲ. ಸರಾಸರಿ ಆಯಸ್ಸು ಮುಂಚೊಂದು 85-90-95 ವರ್ಷ ಇದೆ. ಜಪಾನ್ ಎಲ್ಲ 93-94 ವರ್ಷ, ದೇಶದ 63-64 ವರ್ಷ. ಬೇರೆ ದೇಶಗಳು ಅಂತ ನಾವು ಏನ್ ಹೊಗಳ್ತಾ ಇರೋದಲ್ಲ, ಅದನ್ನ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂತ ಹೇಳ್ತಾ ಇರೋದು. ಮನೆನೇ ಮಾಡ್ಕೊಳ್ಳಲ್ಲ, ಹೌದು, ಸರ್ಕಾರ ನಂಬಿ ಬದುಕ್ತಾರಲ್ಲಿ, ಅವ್ರಿಗೆ ಆದಂತ ವ್ಯವಸ್ಥೆಗಳು ಪ್ಲಾನ್ಸ್ಗಳು ಒಂದು ಇವೆಲ್ಲನೂ ಮಾಡಿಟ್ಟಿರುತ್ತೆ ಸರ್ಕಾರ ಕಂಪ್ಲೀಟ್ ಆಗಿ ಇವ್ರ ಜೀವನದಲ್ಲಿ. ಹಿಂಗಿದ್ರೆ ಇಷ್ಟು ಬದುಕ್ಬೋದು ಇವ್ನ ಜೀವನದಲ್ಲಿ ಅಂತ ಸರ್ಕಾರನೇ ಒಂದು ಹಂತದಲ್ಲಿ ಪ್ಲಾನ್ ಮಾಡಿಟ್ಟಿರ್ತಾ ಈ ದೇಶದಲ್ಲಿ ಸರ್ಕಾರ ನಂಬಿ ಅಲ್ಲಿ ಜನಗಳು ಬದುಕ್ತಾರೆ. ಅವ್ರು ನಮ್ಮಷ್ಟು ಬುದ್ಧಿವಂತರು ಅಲ್ಲ. ಒಂದೊಂದು ಹಂತದಲ್ಲಿ ನೀವು ನೋಡಕ್ ಹೋದ್ರೆ ಭಾರತದಲ್ಲಿ ಎಷ್ಟು ಪ್ಲಾನ್ ಮಾಡ್ತೀವಿ ನೋಡಿ, ನಾವು ಇನ್ವೆಸ್ಟ್ ಮಾಡಿ ನಾವು ಬದುಕಕ್ಕೆ ಎಷ್ಟೋ ಟ್ರೈ ಮಾಡ್ತೀವಲ್ಲ, ಅಲ್ಲಿ ಸರ್ಕಾರಗಳು ಜನಗಳನ್ನ ಮಕ್ಕಳ ಥರ ನೋಡ್ತವೆ. ನಾವಿಲ್ಲಿ ಎದುರು ಜೀವನ ಮಾಡಬೇಕಾಗಿದೆ ಸರ್ಕಾರದಿಂದ. ಎಲ್ಲಿ ಕಿದ್ಕೋಯ್ತಾರೆ ಮಲಗಿದ್ದಾಗ, ಹಿಂಗೆ ಹೋಗ್ತಾ ಇರ್ತೀವಿ, ಹಿಂಗೆ ಹೋಗೋದ್ರೊಳಗೆ ಜಾಬ್ ಒಳಗೆ ಇರೋ ದುಡ್ಡು ಇರೋದಿಲ್ಲ ನಮ್ಮೊಳಗೆ ಅಷ್ಟೇ. ಹಿಂದೆಲ್ಲ 50 ರೂಪಾಯಿ 100 ರೂಪಾಯಿಗೆಲ್ಲ ಏನು ಬೆಲೆ ಇತ್ತು ಅಂದರೆ, ನಾವೆಲ್ಲ ಓದಬೇಕಾದ್ರೆ 50 ರೂಪಾಯಿ ನಮಗೆ ಏನಾದ್ರು ಪಾಕೆಟ್ ಮನಿ ಕೊಟ್ಬಿಟ್ರೆ ಏನೇನೋ ತಾಗ್ಬಿಡ್ಬೋದಾಗಿತ್ತು. ಈಗ ಆಗೋದೇ ಇಲ್ಲ ಬಿಡಿ, 4,000 ತಡೆಯೋದು. ನಮ್ಮ ದೇಶ ಬರೀ ಕರೆಕ್ಟಾಗಿ ನಮ್ದು ಏನಾದರೂ ಒಂದು ಸಿಸ್ಟಮ್ ಏನಾದರೂ ನಡೆದ್ರೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಸಿಕ್ಕಾಪಟ್ಟೆ ಇದೆ. ಬೆಳವಣಿಗೆ ಅತೀ ನಮ್ಮ ದೇಶದಲ್ಲಿ ಆಗೋವಂಥ ಬೆಳವಣಿಗೆ ಯಾವ ದೇಶದಲ್ಲೂ ಆಗಲ್ಲ. ನಮ್ಮನ್ನು ಬಂಡವಾಳ ಮಾಡ್ಕೊಂಡು ಬೇರೆಯವ್ರು ದುಡ್ಡು ಮಾಡ್ಕೊತವ್ರೆ ಹೊರತು ಇಲ್ಲಿ ಮುಟ್ಟಾಳರಾಗ್ತಿರೋದು, ಕುರಿಗಳಾಗ್ತಿರೋರು ನಾವು. ಇದನ್ನೆಲ್ಲ ನಮ್ಮ ಮಕ್ಕಳ ತಲೆಗೆ ನಾವು ತುಂಬದೇನೆ ಹೋದರೆ, ಬರೀ ನಾವು ನಮ್ಮದು ಅಂತ, ನಾನು ಇವತ್ತು ನನ್ನ ಮಗನ ರಾಜಕೀಯ ಕಳಿಸ್ಬಿಡ್ತೀನಿ ದುಡ್ಡು ಮಾಡ್ಕೊಂಡು ಹಿಂಗೆ ಬೆಳೆ ಅಂತ ಬಿಟ್ಕೊಂಡು ನಮ್ಮ ಸ್ವಾರ್ಥಕ್ಕೆ ನಾವು ಬಳಸ್ಕೊಂಡ್ವಿ ಅಂತ ಅಂದರೆ ಈ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ಭವಿಷ್ಯನೂ ಇರೋಲ್ಲ. ಇವರು ಹರೀಶ್ ಅಂತ ನಮ್ಮ ಈ ಭಾಗದ ಲೈನ್ ಮ್ಯಾನ್ ಆಗಿದ್ದಾರೆ, ವರ್ಕ್ ಮಾಡ್ತಾ ಇದಾರೆ. ಪಾಪ ಇವ್ರನ್ನ ಕೇಳಿ ಏನು ಪ್ರಯೋಜನ ಇಲ್ಲ, ಇವ್ರನ್ನ ಕೇಳಿ ಏನು ಪ್ರಯೋಜನ ಇಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ. ಮಾಡ್ತಾರೆ ಪಾಪ ಇವ್ರ ಜೀವನ ಅಷ್ಟು ಸುಲಭ ಅಲ್ಲ. ಪಾಪ ಕಂಬ ಹತ್ತುತ್ತಾರೆ ನಮಗೋಸ್ಕರ. ಇವತ್ತು ನಾವು ರಾತ್ರಿ ಮಲಗಬೇಕು ಅಂದರೆ
ಮನೆಯಲ್ಲಿ ಬೆಳಕು ಇವ್ರು ಮಾಡ್ರೆ ಕಷ್ಟನೇ. ಅಲ್ಲಿರೋ ಅಧಿಕಾರಿಗಳು ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ಬಿಟ್ರೆ ಇವೆಲ್ಲ ಸಮಸ್ಯೆಗಳನ್ನ, ಇವ್ರಿಗೂ ತೊಂದರೆ ಇರಲ್ಲ ನಮಗೂ ತೊಂದರೆ ಇರಲ್ಲ, ಎಲ್ಲರ ಜನಜೀವನ ಸುಖವಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ಪಾಪ ಅವ್ರಿಗೆಲ್ಲ ಸೇಫ್ಟಿ, ಈಗ ನೋಡಿ ಈ ಪ್ರತಿ ಇಲ್ಲಿ ಬಿದೋಗುತ್ತೆ ಅಲ್ಲಿ ಬಿದೋಗುತ್ತೆ, ಈ ಇದ್ರೊಳಗಡೆ ಮರ ಬಿದ್ದೆ ಬೀಳುತ್ತಾನೆ ಕಾಡು ಒಳಗಡೆ ಏನು ಹೋದ್ರೆ ಅದು ಬಿದ್ದೆ ರೋಡ್ ಸೈಡ್ ಹೋಯ್ತು ಅಂತಂದ್ರೆ ಅಲ್ಲಿ ಕಟ್ಟಾಗಿರುತ್ತೆ, ಬರ್ತಾರೆ ವೆಹಿಕಲ್ ಬರುತ್ತೆ, ಇದು ಮಾಡುತ್ತೆ. ಇವ್ರಾಯ್ತು ಬೇಗನೂ ಕೆಲಸ ಆಗುತ್ತೆ, ಇವ್ರುಗಳಿಗೆ ಅಲ್ಲಿ ಒಂದು ವೆಹಿಕಲ್ ಮೇಲೆ ಹತ್ತು ಮಾಡ್ಬೋದು, ಇಲ್ಲಿ ಬಂದ್ರೆ ಮರ ಹತ್ಬೇಕು, ಅಲ್ಲಿ ಇನ್ನೂ ಅಂತಾರ ಅವ್ರಿಗೆ ಸೇಫ್ಟಿ ಮೆಜರ್ಮೆಂಟ್ಸ್ ಇರೋದಿಲ್ಲ ಕರೆಕ್ಟಾಗಿ. ಅವಾಗ ಏನಾಗುತ್ತೆ ಅವ್ರ ಜೀವನ ಇದರಲ್ಲಿ ಇರುತ್ತೆ. ಯಾವುದೇ ಮೆಜರ್ಮೆಂಟ್ ಇಲ್ಲ, ಏನೇ ಕೆಲಸ ಮಾಡ್ಬೇಕಂದ್ರೆ ಬರೀ ಕೈಲಿ, ಯಾವುದೇ ಯೂನಿಫಾರ್ಮ್ ಅದಕ್ಕೆ ಅಂತಾನೆ ಏನು ಯೂನಿಫಾರ್ಮ್ ಇಲ್ಲ ಅವ್ರಿಗೆ. ಅದು ಎಷ್ಟೊಂದು ಮಾಡ್ತಾರೆ, ಒಂದು 100 ಮರ ಬೀಳ್ತಾ ಇದೆ ಅಂದ್ರೆ ಏನ್ ಮಾಡ್ತಾರ ಅವರು. ಸರಿ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಒಳ್ಳೆದಾಗುತ್ತೆ ಅಂತ ಹೋಪ್ಫುಲ್ ಅಲ್ಲಿ ಇದೀವಿ. ಒಳ್ಳೆದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.